ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ಈಗ ಅಸ್ತಿತ್ವಕ್ಕೆ ಬಂದಿರೋ ಹಿನ್ನೆಲೆಯಲ್ಲಿ ನಾಟಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಹೈ ಡ್ರಾಮಾ ನಡೀತಾ ಇದೆ. ಆಪರೇಷನ್ ಕಮಲದ ಭೀತಿಯಿಂದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಇನ್ನು 8 ಸ್ಥಾನಗಳು ಬೇಕಾಗಿದ್ದಾವೆ ಬಿಜೆಪಿಗೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ. ಹಾಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಿಗೆ ಗಾಳ ಹಾಕೋದಕ್ಕೆ ಬಿಜೆಪಿ ಮುಂದಾಗಿದೆ ಅನ್ನೋದು ಈಗ ಹೊಸ ವಿಚಾರ ಏನಲ್ಲ. ಇದರಿಂದ ಕಂಗಾಲಾಗಿರುವಂತಹ ಕಾಂಗ್ರೆಸ್ ಮತ್ತು ಜೆಡಿಎಸ್ ರೆಸಾರ್ಟ್ ರಾಜಕೀಯಕ್ಕೆ ಮುಂದಾಗಿದೆ. ಇವತ್ತು ಸಂಜೆಯೊಳಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಎಲ್ಲ ಶಾಸಕರು ಕೇರಳದ ಕೊಚ್ಚಿನತ್ತ ಪಯಣ ಬೆಳೆಸುವ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಕೊಚ್ಚಿನಲ್ಲಿ ಈಗಾಗಲೇ 2 ರೆಸಾರ್ಟ್ಗಳನ್ನು ಕೂಡ ಬುಕ್ ಮಾಡಲಾಗಿದೆ ಶಾಸಕರ ವಾಸ್ತವ್ಯಕ್ಕೆ. ಇದು ಆಪರೇಷನ್ ಕಮಲದ ಭೀತಿ, ಆದರೆ ಕಮಲಪಾಳ್ಯಕ್ಕೂ ಮತ್ತೊಂದು ಭೀತಿ. ಸ್ವತಃ ತಮ್ಮ ಪಕ್ಷದ ಶಾಸಕರೇ ಆಪರೇಷನ್ಗೆ ಒಳಗಾಗ್ಬೋದು ಜೆಡಿಎಸ್ ಅಥವಾ ಕಾಂಗ್ರೆಸ್ನಿಂದ ಅನ್ನುವ ಭೀತಿ ಎದುರಾಗಿದೆ. ಹಾಗಾಗಿಯೇ ಬಿಜೆಪಿಯಿಂದಲೂ ಈಗ ರೆಸಾರ್ಟ್ ರಾಜಕೀಯ ಶುರುವಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ಹೊರವಲಯದಲ್ಲಿರುವಂಥ ರೆಸಾರ್ಟ್ಗೆ ಬಿಜೆಪಿ ಶಾಸಕರನ್ನು ಶಿಫ್ಟ್ ಮಾಡುವ ಸಾಧ್ಯತೆ ಈಗ ಕಾಣ್ತಾ ಇದೆ. ಸೊ ಜೆಡಿಎಸ್ ಮತ್ತು ಕಾಂಗ್ರೆಸ್ನಿಂದ ಬಿಜೆಪಿ ಶಾಸಕರ ಕುದುರೆ ವ್ಯಾಪಾರ ನಡೀಬಹುದು ಅನ್ನೋ ಆತಂಕ ಬಿಜೆಪಿ ಮುಖಂಡರು ಕಾಣ್ತಾ ಇದೆ. ಇನ್ನು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಹಮದ್ ಪಟೇಲ್, ಸೋನಿಯಾ ಗಾಂಧಿ ಆಪ್ತ ಬೆಂಗಳೂರಿನತ್ತ ದೌಡಾಯಿಸ್ತಾ ಇದ್ದಾರೆ. ಯಾಕೆಂದರೆ ರಾಜ್ಯದ ಬೆಳವಣಿಗೆಯಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಸೋನಿಯಾ ಗಾಂಧಿ. ಕರ್ನಾಟಕವನ್ನು ಕಳೆದುಕೊಂಡರೆ ಕಾಂಗ್ರೆಸ್ನ ಗತಿಯೇನು ಅಂತ ಚಿಂತಿತರಾಗಿದ್ದಾರೆ ಸೋನಿಯಾ ಗಾಂಧಿ. ಹೀಗಾಗಿಯೇ ಪ್ರತಿ ಕ್ಷಣದ ಬೆಳವಣಿಗೆಯನ್ನು ಅಪ್ಡೇಟ್ ಅನ್ನೋರು ಪಡ್ಕೋತಾ ಇದ್ದಾರೆ. ಹಾಗಾಗಿ ತಮ್ಮ ಪರಮಾಪ್ತ ಅಹಮದ್ ಪಟೇಲ್ ಅವರನ್ನು ಬೆಂಗಳೂರಿಗೆ ಅವರು ಕಳಿಸ್ತಾ ಇದ್ದಾರೆ. ಇವತ್ತು ಬಿಜೆಪಿ ಶಾಸಕರು 104 ಶಾಸಕರೇನಿದ್ದಾರೆ, ಅದರ ಜೊತೆಗೀಗ ಪಕ್ಷೇತರ ಶಾಸಕರೊಬ್ಬರು ಶಂಕರ್ ಅವರು ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ 105 ಶಾಸಕರಾಗುತ್ತೆ. ಎಲ್ಲರೂ ಕೂಡ ಇವತ್ತು ರಾಜಭವನದಲ್ಲಿ ಪರೇಡ್ ಮಾಡಿದ ನಂತರ ಅವರನ್ನು ಬೆಂಗಳೂರಿನ ಹೊರವಲಯದ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಸುದ್ದಿ ಕೂಡ ಈಗ ಬರ್ತಾ ಇದೆ. ಹಾಗಾಗಿ ಪರಸ್ಪರ ಎಲ್ಲ ಪಕ್ಷಗಳಲ್ಲೂ ಈಗ ಆಪರೇಷನ್ ಭೀತಿ ಎದುರಾಗಿದೆ. ತಮ್ಮ ಪಕ್ಷದ ಶಾಸಕರಿಗೆ ಆಪರೇಷನ್ ಮಾಡ್ಬೋದು ಅಂತ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಬಗ್ಗೆ ಆತಂಕವಾಗಿದ್ದರೆ, ಇನ್ನೊಂದು ಕಡೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇರುವಂಥ ಬಿಜೆಪಿಗೆ ಎಸ್ ಶಾಕ್ ಕೊಡೋದಕ್ಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರು ಸಿದ್ಧವಾಗಿದ್ದಾರೆ ಅನ್ನೋ ವರ್ತಮಾನ, ಆ ಒಂದು ಸುಳಿವನ್ನು ಅರಿತಂಥ ಬಿಜೆಪಿ ಈಗ ಅಲರ್ಟ್ ಆಗ್ತಾ ಇದೆ. ಹಾಗಾಗಿ ತಮ್ಮ ತಂತ್ರ ತಮಗೆ ಮುಳುವಾಗಬಹುದು ಅನ್ನುವಂಥ ಆತಂಕ ಬಿಜೆಪಿಗೆ ಕಾಡ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರನ್ನು ಬೆಂಗಳೂರಿನ ಹೊರವಲಯಕ್ಕೆ ಶಿಫ್ಟ್ ಮಾಡೋದಕ್ಕೆ ರೆಸಾರ್ಟ್ಗೆ ಸಿದ್ಧತೆಗಳು ನಡೀತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ರೆಸಾರ್ಟ್ ರಾಜಕೀಯದ ಹೈ ಡ್ರಾಮಾ ನಾಟಕ ಶುರುವಾಗ್ತಾ ಇದೆ. 2008 ಘಟನೆಗಳು ಮತ್ತೆ ಮತ್ತೆ ಈಗ ಪುನರಾವರ್ತನೆಗೊಳ್ತಾ ಇದ್ದಾವೆ. ನಿಜಕ್ಕೂ ಕರ್ನಾಟಕದ ಪಾಲಿನ ದುರಂತ ಇದು. ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಸಿಗದ ಹಿನ್ನೆಲೆಯಲ್ಲಿ, ಅತಂತ್ರ ವಿಧಾನಸಭೆ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಈ ಡ್ರಾಮಾ ನಾಟಕ ನಡೀತಾ ಇದೆ. ಇದನ್ನೆಲ್ಲ ರಾಜ್ಯದ ಮತದಾರರು ಯಾವುದೇ ರೀತಿಯ ಏನೂ ಪ್ರತಿಕ್ರಿಯೆ ಕೊಡದ ಸ್ಥಿತಿಯಲ್ಲೇ ಗಮನಿಸಬೇಕಾಗಿದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ನಡೀತಾ ಇರೋದನ್ನು ನೋಡ್ತಾ ಇರಬೇಕು, ಸಿನಿಮಾ ರೀತಿ ಅಷ್ಟೇ.